हेलो फ्रेंड्स, वेलकम टू बेळकु टीवी चैनल। बेळकु टीवी चैनल गे नीवु सब्सक्राइब आगिल्ल सब्सक्राइब आगि लाइक माडि मत्ते नि फ्रेंड्स कूड शेर माडि पक्कदल्लिरो बेल ऐकान प्रेस माडि नावु माडो प्रतियोंदु वीडियो नोटिफिकेशन निमगे फस्ट बंद तलुपुत्ते। इदु इवत्तिन विजयवाणि कन्नड न्यूस पेपर 29th November 2021 सोमवार। ಮೊದಲನೇದಾಗಿ ಮುಂಜಾನೆ ಮಾತು, ನಮ್ಮ ವೈರಿಗಳ ಸಂಖ್ಯೆ ತಗ್ಗಿಸಿಕೊಳ್ಳಲು ಇರುವ ಮಾರ್ಗಗಳಲ್ಲಿ ಅತ್ಯಂತ ಪರಿಣಾಮಕಾರಿಯಾದದ್ದೆಂದರೆ ಅವರನ್ನು ಸ್ನೇಹಿತರನ್ನಾಗಿ ಪರಿವರ್ತಿಸಿಕೊಳ್ಳುವುದು. ಈಗ ಹೆಡ್ಲೈನ್ಸ್. ಒಮಿಕ್ರಾನ್ ತಡೆಗೆ ಕೇಂದ್ರ ಸೂತ್ರ, ರಾಜ್ಯಗಳಿಗೆ ಖಡಕ್ ಸೂಚನೆ, ಪರೀಕ್ಷೆಗೆ ವೇಗ ಹೆಚ್ಚಲಿ ನಿಗಾ. ಕೇರಳದಿಂದಲೇ ಸೋಂಕು, ದೈನಂದಿನ ಪರೀಕ್ಷೆ ಹೆಚ್ಚಳ, ಚಟುವಟಿಕೆಗಳಿಗೆ ಕಡಿವಾಣ, ಟ್ರಾವೆಲ್ ಹಿಸ್ಟ್ರಿ ಕಡ್ಡಾಯ. ಆಫ್ರಿಕಾ ಸೋಂಕಿತರ 250 ಸಂಪರ್ಕಿತರಿಗೆ ನೆಗೆಟಿವ್, ಆರೋಗ್ಯ ಇಲಾಖೆ ನಿಟ್ಟುಸಿರು. 15 ತಿಂಗಳು ಕೊಳೆತ 2 ಕೋವಿಡ್ ಶವ, ಬೆಂಗಳೂರಿನ ಇಎಸ್ಐ ಆಸ್ಪತ್ರೆಯಲ್ಲಿ ಅಮಾನವೀಯ ಪ್ರಕರಣ ಬೆಳಕಿಗೆ, ಸಂಬಂಧಿಕರ ಮಾಹಿತಿ ಕಲೆ ಹಾಕುತ್ತಿರುವ ಪೊಲೀಸರು. ಇಂದಿನಿಂದ ಸಂಸತ್ ಕದನ, ಕೃಷಿ ಕಾಯ್ದೆ ವಾಪಸ್, ಕ್ರಿಪ್ಟೋ ಕರೆನ್ಸಿ ನಿಯಂತ್ರಣಕ್ಕೆ ವೇದಿಕೆ. ಅನ್ನದಾತನ ಬದುಕು ಹಸನಾದರೆ ಸುಖಿ ರಾಜ್ಯ, ವಿತ್ತವಾಣಿ. ಕೃಷಿ ಬಿಕ್ಕಟ್ಟಿಗೆ ತಜ್ಞರ ಸಲಹೆ, ಸೂತ್ರ. ಮಾಲಿನ್ಯ ನಿಯಂತ್ರಣ ಹೇಗೆ, ವಿಜಯವಾಣಿ ದಿಗ್ವಿಜಯ ಕ್ಲಬ್ ಸಂವಾದದಲ್ಲಿ ಇಂದು ಸಂಜೆ 6ರಿಂದ. ಐಟಿ ವಲಯದಲ್ಲಿ ಹೊಸ ಕ್ರಾಂತಿ, ರಾಜ್ಯ ಸರ್ಕಾರದ ಮಹತ್ವದ ಹೆಜ್ಜೆ, 5 ವರ್ಷ 60 ಲಕ್ಷ ಉದ್ಯೋಗ ಸೃಷ್ಟಿ ಗುರಿ. 2026ರ ವೇಳೆಗೆ ಬೆಂಗಳೂರು ಹೊರಗೆ 5,000 ಸ್ಟಾರ್ಟ್ಅಪ್ ಸ್ಥಾಪನೆ. ಪತ್ನಿ ಶೀಲಾ ಶಂಕಿಸಿ ಕೊಲೆ ಮಾಡಿದ್ದ ಗಂಡ, ಕೈಗಾಯದಿಂದ ರಕ್ತಸ್ರಾವವಾಗಿ ಆರೋಪಿ ಸಾವು, ಪತ್ನಿಗೆ ಬೆಂಕಿ ಹಚ್ಚಿ ಕೊಂದವ ಆಂಧ್ರದಲ್ಲಿ ಹೆಣವಾದ. ವಿದ್ಯುತ್ ತಂತಿ ತುಂಡಾಗಿ ಬಿದ್ದು ಮಹಿಳೆ ಸಾವು, ಮಾಗಡೆ. ಸಂಪ್ನಲ್ಲಿದ್ದವನ ರಕ್ಷಿಸಲು ಹೋಗಿ ಇಬ್ಬರ ಸಾವು, ಸಂತ್ರಸ್ತರು ಸೇರಿ 10 ಮಂದಿಯ ವಿಚಾರಣೆ, ಲೈಂಗಿಕ ದೌರ್ಜನ್ಯ ಪ್ರಕರಣ. ಯೋಜನಾಬದ್ಧ ಬೆಂಗಳೂರು, ಸರಣಿ ಸಭೆಗಳಿಗೆ ಸಿಎಂ ಚಾಲನೆ, ಮಿಷನ್ 2022ಕ್ಕೆ ಪೂರಕ. ವಿಶೇಷ ಜೋಡಿಯ ಮದುವೆ, ಚಿಂತಾಮಣಿ. ಈಜಲು ಓದವ ಕಾವೇರಿ ನದಿಪಾಲು. ಹಿಂದುಳಿದ ಬಿಬಿಎಂಪಿ ಜಲಮಂಡಳಿ, 15ನೇ ಹಣಕಾಸು ಆಯೋಗದ ನಿಗದಿಯಲ್ಲಿ ಬಹಿರಂಗ, ಸೇವಾ ಗುಣಮಟ್ಟ ಗುರಿ ತಲುಪಲು ವಿಫಲ, ಪ್ರವಾಹ ಪೀಡಿತ ಪ್ರದೇಶಗಳನ್ನು ಶೂನ್ಯಕ್ಕೆ ಇಳಿಸಲು ಸೂಚನೆ. 5 ಲಕ್ಷ ಲಕ್ಷ್ಮಿಯರಿಗೆ ಬಹುಮಾನ. ಟೊಮೊಟೊ ದರದಲ್ಲಿ ಭಾರಿ ಇಳಿಕೆ, ಮಾರುಕಟ್ಟೆಯಲ್ಲಿ ಕೆಜಿಗೆ 40 ರು ಆಸುಪಾಸು. ಬೆಂಗಳೂರು ವಿವಿಯಲ್ಲಿ ಅಕ್ರಮ ಎಸಗಿದವರಿಗೆಲ್ಲ ಶಿಕ್ಷೆ ಭೀತಿ, ಸಂಶೋಧನಾ ವಿದ್ಯಾರ್ಥಿನಿ ಹಣ ಲಪಟಾಯಿಸಿದ್ದ ಅಧಿಕಾರಿ, ಕ್ರಮ ಕೈಗೊಳ್ಳದ ದುರ್ಬಲ ಆಡಳಿತ. ಬೆಂಕಿ ಒತ್ತಿ ಉರಿದ ಕೊರಿಯರ್ ಗೋದಾಮು, ಕೋಟ್ಯಾಂತರ ರು ಆಸ್ತಿ ವಾಸುದೇವ್ ಸೆರೆ. ಗಗನಯಾನ ಯೋಜನೆ, ಗುಜರಾತ್ ರಾಜ್ಯಕ್ಕೆ ಸ್ಥಳಾಂತರ ಮಾಡಬೇಡಿ, ಪ್ರಧಾನಿಗೆ ಕೆಪಿಸಿಸಿ ಅಧ್ಯಕ್ಷರ ಪತ್ರ. ಸಚಿವ ಅಶೋಕ್ ಬಣ್ಣನೆ, ಟೆಲಿವಿಷನ್ ಅಸೋಸಿಯೇಷನ್ನಿಂದ ಹಪ್ಪು ಅಮರ, ಒಳ್ಳೆ ಕೆಲಸದಲ್ಲಿ ಹಪ್ಪು ಜೀವಂತ. 4,000 ಕಲಾವಿದರಿಗಾಗಿ ಕಾವೇರಿ ಸುರಕ್ಷಾ ಕಾರ್ಡ್ ಬಿಡುಗಡೆ. 35 ಕೋಟಿ ರು ನಕಲಿ ಬಿಲ್ ಸೃಷ್ಟಿ, 4-5 ವರ್ಷಗಳಿಂದ ಕಾಮಗಾರಿ ನಡೆಸದೆ ಹಣ ಬಿಡುಗಡೆ. ಆರ್ಎಸ್ಎಸ್ ಮಿಲಿಟರಿ ಸಂಸ್ಥೆಯಲ್ಲ, ಶ್ರವಣದೋಷ ಕಲಾವಿದರಿಂದ ವಿಶಿಷ್ಟ ಕಲಾಕೃತಿ ಪ್ರದರ್ಶನ. 5 ವರ್ಷ 60 ಲಕ್ಷ ಉದ್ಯೋಗ ಸೃಷ್ಟಿ ಗುರಿ. ಆಸ್ಪತ್ರೆಯಲ್ಲಿ 15 ತಿಂಗಳು ಕೊಳೆತ 2 ಕೋವಿಡ್ ಶವ, ಕ್ಲಾಸಿಫೈಡಲ್ಲಿ ಜಾಬ್ಸ್ ಇರುತ್ತೆ ನೋಡಿ. ಬಸ್ ಕಾರು ಡಿಕ್ಕಿ, 4 ದುರ್ಮರಣ, ಶಸ್ತ್ರಚಿಕಿತ್ಸೆ ಇಲ್ಲದೆ ಟ್ರೀಟ್ಮೆಂಟ್, ತೂಕ ಇಳಿಕೆ ಕ್ರಾಂತಿಕಾರಿ ವಿಧಾನ. ಸ್ವಾಲೋ ಸೇವಿಸಿ 15 ನಿಮಿಷದಲ್ಲಿ ತೂಕ ಇಳಿಸಿ. ಸರ್ಕಾರಕ್ಕೆ ಪದ್ಮಶ್ರೀ ಪ್ರೊಫೆಸರ್ ಕಾಶಿನಾಥ ಪಂಡಿತ್ ಒತ್ತಾಯ, ಜಾಗತಿಕ ಸಾರಸ್ವತ್ ಸಂಗಮ ಕಾರ್ಯಕ್ರಮದಲ್ಲಿ ಭಾಷಣ. ನಿರಾಶ್ರಿತ ಕಾಶ್ಮೀರಿ ಹಿಂದೂಗಳ ಸಂಕಷ್ಟ ನಿವಾರಣೆಗೆ ಕ್ರಮ ಅಗತ್ಯ, ತಮ್ಮದೇ ನೆಲದಲ್ಲಿ ಅತಂತ್ರ. ಮೀಟೂ ಪ್ರಕರಣ, ನಟಿ ಶ್ರುತಿಗೆ ನೋಟಿಸ್, ನಟ ಅರ್ಜುನ್ ಸರ್ಜೆ ವಿರುದ್ಧದ ಪ್ರಕರಣ. ಮಂಡೇಲ ಪಂಕ್ತಿಯಲ್ಲಿ ಅಂಬೇಡ್ಕರ್ ಇರಬೇಕಿತ್ತು, ಪ್ರಕಾಶ್ ಬೆಳವಾಡಿ ಅಭಿಮತ. ಇಂದು ಕಡಲೆಕಾಯಿ ಪರಿಷೆ, ರಸ್ತೆ ಇಕ್ಕೆಲಗಳಲ್ಲಿ ಕಡಲೆಕಾಯಿ ರಾಶಿ, ಸಹಸ್ರಾರು ಜನರ ಭೇಟಿ, ಇನ್ನು 3 ದಿನ ಜಾತ್ರೆ. ಪಿಎಚ್ಡಿ ಮಾರ್ಗದರ್ಶಕ ಅಮಾನತ್ತು, ಬಿಜೆಪಿ ಮುಖಂಡ ರಾಜೇಂದ್ರ ಗೋಖಲೆ ನಿಧನ. ಕೇರಳದಿಂದ ಬಂದವರಿಂದಲೇ ಒಮಿಕ್ರಾನ್ ಸೋಂಕು, ದೈನಂದಿನ ಪರೀಕ್ಷೆ ಹೆಚ್ಚಳ, ಆಫ್ರಿಕಾ ಸೋಂಕಿತರ 250 ಸಂಪರ್ಕಿತರಿಗೆ ನೆಗೆಟಿವ್. ಬೋಸ್ಟನ್ ಐಟಿ ಸಲ್ಯೂಷನ್ಸ್ ಜೊತೆಗೆ ವಿಐಟಿ ಒಡಂಬಡಿಕೆ, ಸೆಂಟರ್ ಆಫ್ ಎಕ್ಸಲೆನ್ಸ್ ಸ್ಥಾಪನೆ ವಿಚಾರವಾಗಿ ಒಪ್ಪಂದ. 80ಕ್ಕೂ ಹೆಚ್ಚು ತಾಲೂಕಿನ ಟೀಚರ್ಸ್ಗೆ ವರ್ಗಾವಣೆ ಭಾಗ್ಯವಿಲ್ಲ, ಶಿಕ್ಷಕರ ವರ್ಗ ಮತ್ತೆ ಕಗ್ಗಂಟು. ಧರ್ಮಸ್ಥಳ ಲಕ್ಷ ದೀಪೋತ್ಸವದಲ್ಲಿ ಹಿಂದು
ಆಸ್ತಿಗಾಗಿ ಶವದ ಕೈಯಿಂದ ಹೆಬ್ಬೆಟ್ಟು ಒತ್ತಿಕೊಂಡ ಭೂಪ. ಸಂಬಂಧಿಕರ ಆಕ್ಷೇಪ, ಪೊಲೀಸರಿಂದ ತನಿಖೆ. ಕೋಡಿಯಲ್ಲಿ ಕೊಚ್ಚಿ ಹೋದ ನಾಲ್ವರು ನಾಗಮಂಗಲ. ಗುಣಮುಖಕ್ಕಿಂತ ಹೊಸ ಕೇಸ್ ಏರಿಕೆ. 315 ಮಂದಿಗೆ ಸೋಂಕು ದೃಢ. ಸುದಿನ: ಸಾತ್ವಿಕ ಸಂಕಲ್ಪದಿಂದ ಉಂಟಾದ ದಿವ್ಯ ದೇಹಕ್ಕೆ ಅಡೆತಡೆಗಳಿಲ್ಲ. ಶುಭ ದಿನ ಅನ್ಬಿಟ್ಟು ರಾಶಿ, ಭವಿಷ್ಯ ಮತ್ತು ಪದಾವಳಿ ಕೂಡ ಇದೆ. ಕೈಕಮಲ ಅಭ್ಯರ್ಥಿಗೆ ಪಕ್ಷೇತರ ತಲೆಬೇನೆ. ಮುಖ್ಯಮಂತ್ರಿ ಬೊಮ್ಮಾಯಿ 2 ಬಾರಿ ಪ್ರತಿನಿಧಿಸಿದ್ದ ಕ್ಷೇತ್ರ. ಮಾಲಿನ್ಯ ನಿಯಂತ್ರಣ ಹೇಗೆ? ಇದು ಇಂದು ವಿಜಯವಾಣಿ ಕ್ಲಬ್ ಹೌಸ್ ಸಂವಾದ ಸಂಜೆ 6ರಿಂದ. ನಿರಾಣಿ ಮುಖ್ಯಮಂತ್ರಿ ಈಶ್ವರಪ್ಪ ಭವಿಷ್ಯ ಹೆಬ್ಬೆಟ್ಟು ತೋರಿಸಿ ಹೋಕೆ ಎಂದ ಸಚಿವ ಮುರುಗೇಶ ನಿರಾಣಿ. ಸಚಿವರ ಕಸರತ್ತು, ಮುಖ್ಯಮಂತ್ರಿ ಬೊಮ್ಮಾಯಿ ಮನವೊಲಿಕೆ ಫಲಪ್ರದ. ಕೋಲಾರದಲ್ಲಿ ಬಿಜೆಪಿ ಪ್ರಕಾಶಮಾನ. ಬಿಜೆಪಿಗೆ ಬೆಂಬಲ, 2-3 ದಿನದಲ್ಲಿ ತೀರ್ಮಾನ. ಕಾಮಗಾರಿಯ ಟೆಂಡರ್ ಕರೆಯದೆ ನಕಲಿ ಬಿಲ್ಗಳ ಸೃಷ್ಟಿ. 2013ರಿಂದ 2020 ಅವಧಿಯಲ್ಲಿ ಕೋಟಿ ಕೋಟಿ ಲೂಟಿ. ಬೋಗಸ್ ಬಿಲ್ಲು ದೋಕ ಬಗೆದಷ್ಟು ಆಳ ಶಂಕೆ ಬಹಳ. ಸರ್ವಪಕ್ಷಗಳ ಸಭೆಗೆ ಪ್ರಧಾನಿ ಗೈರು. ಪ್ರತಿಪಕ್ಷಗಳ ಆಕ್ರೋಶ. ಇಂಧನ ಬೆಲೆ ಏರಿಕೆ, ಫೇಗಾಸಸ್ ಚರ್ಚೆಗೆ ಪಟ್ಟು. ಇಂದಿನಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಆರಂಭ. ಡಿಸೆಂಬರ್ 15ರ ಒಳಗೆ ಕಿಸಾನ್ ಸಮ್ಮಾನ್ ಮೊತ್ತ ಜಮಾ. ಸಕ್ಕರೆ ಕಾಯಿಲೆ ಚಿಕಿತ್ಸೆಗೆ ಸಬ್ಸಿಡಿ ಅಗತ್ಯ. ಡಿಸೆಂಬರ್ 1ರಿಂದ ಜಿಯೋ ಪ್ರೀಪೇಯ್ಡ್ ಪ್ಲಾನ್ ದುಬಾರಿ. ಚೀನಾದಲ್ಲಿ ದೈನಿಕ 6 ಲಕ್ಷ ಕೇಸ್. ಆರೋಗ್ಯ ಆಯೋಗ ಎಚ್ಚರಿಕೆ. ಪ್ರಯಾಣ ನಿರ್ಬಂಧಕ್ಕೆ ಶಿಫಾರಸು. ತ್ರಿಪುರಾದಲ್ಲಿ ಬಿಜೆಪಿ ಪ್ರಚಂಡ ಗೆಲುವು. 20 ನಗರಸಭೆಗಳ ಪೈಕಿ 14ರಲ್ಲಿ ಅಧಿಕಾರಕ್ಕೆ. 222 ಕ್ಷೇತ್ರಗಳಲ್ಲಿ 217ರಲ್ಲಿ ಕಮಲ ಗೆಲುವು. ಹಗ್ಗವಾಗುತ್ತಾ ಪೆಟ್ರೋಲ್ ಡೀಸೆಲ್. ಹೆರಿಗೆಗಾಗಿ ಸೈಕಲ್ನಲ್ಲಿ ತೆರಳಿದ ಸಂಸದೆ. ವೀಸಾಗೆ ನಡುಕ ಹುಟ್ಟಿಸಿದ ರುಪೆ. ಮಣಿಪುರದಲ್ಲಿ ವಿಶ್ವದ ಅತಿ ಎತ್ತರದ ರೈಲ್ವೆ ಬ್ರಿಡ್ಜ್. ನಾಗರಿಕ ಹತ್ಯೆ ಮಾಡಿದ ಎಲ್ಲ ಉಗ್ರರು ಹತ. ಚೀನಾ ಗಡಿ ತಂಟೆಗೆ ಆಕ್ಷೇಪ. ಉಭಯ ದೇಶಗಳ ಸೇನಾಧಿಕಾರಿಗಳ ಅಂತರ ಸಭೆ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನ ನರೇಂದ್ರ ಮೋದಿ ಹೇಳಿಕೆ. ಅಧಿಕಾರವಲ್ಲ, ಜನಸೇವೆಯೇ ಮುಖ್ಯ. ತಮಿಳುನಾಡಿನಲ್ಲಿ ಮತ್ತೆ ಹೈ ಅಲರ್ಟ್ ಘೋಷಣೆ. 7 ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ. ವಿತ್ತವಾಣಿ: ಮನೆ ಮನೆಯ ಮನಿ ಮಾತು. ಅನ್ನದಾತನ ಬದುಕು ಹಸನಾದರೆ ಸುಖಿ ರಾಜ್ಯ. ಕೃಷಿ ಅಭಿವೃದ್ಧಿ ವರದಿ ಜಾರಿ ಅನುಮಾನ. ಚಳಿಗಾಲ ಶುರು, ವಾಡಿಕೆಗಿಂತ ನಡುಕ. ಫೆಬ್ರವರಿವರೆಗೂ ಚಳಿ ಮುಂದುವರಿಕೆ. ರಾಜ್ಯದಲ್ಲಿ ಇಳಿಕೆಯಾಗಲಿದೆ ಮಳೆ. ಭದ್ರಾ ಮೇಲ್ದಂಡೆಗೆ ರಾಷ್ಟ್ರೀಯ ಯೋಜನೆ ಘೋಷಣೆ ಸಾಧ್ಯತೆ. ಕೇಂದ್ರ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ. ಈ ಬಾರಿ ಹೆಚ್ಚು ವರ್ಷಧಾರೆ. 1ರಿಂದ 27ರ ಅವಧಿಯಲ್ಲಿ 142 ಮಿಲಿಮೀಟರ್ ಮಳೆ. ಕ್ರೀಡೆ: ಮಹಿಳಾ ಚಾಲೆಂಜರ್ಸ್ ಟ್ರೋಫಿಗೆ 8 ಕನ್ನಡತೀಯರು. ವಿಜಯವಾಡದಲ್ಲಿ ಡಿಸೆಂಬರ್ 4ರಿಂದ ನಡೆಯಲಿರುವ ದೇಶೀಯ ಏಕದಿನ ಕ್ರಿಕೆಟ್ ಹಣಾಹಣಿ. ಕಾನ್ಪುರದಲ್ಲಿ ಗೆಲುವಿನತ್ತ ಭಾರತ. 2 ಇನ್ನಿಂಗ್ಸ್ನಲ್ಲಿ ಸಹ ಮಿಂಚಿದ ಶ್ರೇಯಸ್. ಕಿವೀಸ್ಗೆ 884 ರನ್ ಗುರಿ. ಅರ್ಚನಾ ಕಾಮತ್ ಮನಿಕಾ ಬಾತ್ರಾ ಜೋಡಿಗೆ ಸೋಲು. ಪಾಕ್ ವಿರುದ್ಧ ಬಾಂಗ್ಲಾಗೆ ಇನ್ನಿಂಗ್ಸ್ ಮುನ್ನಡೆ. ಚಂದನ್ ಹಾಡಿನಲ್ಲಿ ರಚಿತಾ ಕುಣಿತ. ಹೊಸ ವರ್ಷಕ್ಕೆ ಬರಲಿದೆ ಕಿಕ್ ಸಾಂಗ್. ಸುದೀಪ್ ನನ್ನ ಹಿರಿ ಮಗ. ದೃಶ್ಯ 2 ಚಿತ್ರದ ಟ್ರೇಲರ್ ಬಿಡುಗಡೆ ಮಾಡಿದ ಕಿಚ್ಚ. ವಿಕ್ಕಿ ಕತ್ರಿನಾ ಸಂಗೀತ್ಗೆ ಕರಣ್ ನೃತ್ಯ ನಿರ್ದೇಶನ. ಇಷ್ಟು ಇವತ್ತೇನು ವಿಜಯವಾಣಿ ಕನ್ನಡ ನ್ಯೂಸ್ ಪೇಪರ್ ರೀಡಿಂಗು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀವಿ. ಮತ್ತೆ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅವ್ರಿಗೆ ಕೂಡ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಇದುವರೆಗೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಮತ್ತೆ ಫ್ರೆಂಡ್ಸು ಕೂಡ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಪ್ರೆಸ್ ಮಾಡಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.